ಸ್ನೇಹಿತರೆ ನಮ್ಮ ನಾಡು ಅನೇಕ ಸಿದ್ಧಿ ಪುರುಷರ ತವರೂರು ಅದರಲ್ಲೂ ಯೋಗಿಗಳು ತಪಸ್ಸನ್ನಾಚರಿಸಲು ಆಯ್ದುಕೊಳ್ಳುತ್ತಿದ್ದ ಗುಹೆಗಳು ಇಂದಿಗೂ ಪವಿತ್ರ ತಾಣಗಳು ಎನಿಸಿಕೊಂಡಿವೆ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಸಂಜೀವಿನಿ ಗಿಡಗಳಿಂದ ಸಂಪತ್ಪರಿತವಾದ ಸಿದ್ಧರ ಬೆಟ್ಟವನ್ನ ದರ್ಶನ ಮಾಡಿ ಸಿದ್ದೇಶ್ವರನ ಕೃಪೆಗೆ ಪಾತ್ರರಾಗೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಮುದ್ರ ಮಟ್ಟದಿಂದ ಸುಮಾರು 2650 ಅಡಿ ಎತ್ತರವಿರುವ ಸುಂದರವಾದ ಈ ಬೆಟ್ಟದ ಮೇಲೆ ಸಿದ್ದೇಶ್ವರ ಸ್ವಾಮಿಗಳ ಗದ್ದುಗೆ ಇದ್ದು ಈ ಬೆಟ್ಟವನ್ನ ಸಿದ್ದಗಿರಿ ಸುವರ್ಣಗಿರಿ ಸಿದ್ದರ ಬೆಟ್ಟ ಬೂದುಗವಿ ಎಂಬೆಲ್ಲ ಹೆಸರಿನಿಂದ ಕರೆಯಲಾಗುತ್ತೆ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿಂದ ಕೂಡಿದ ಈ ಬೆಟ್ಟದ ಮೇಲೆ ಸಿದ್ದೇಶ್ವರ ಸ್ವಾಮಿಗಳು ಸಮಾಧಿಯಾಗಿದ್ದು ಅವರ ಸಮಾಧಿ ಮೇಲೆ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತಿದೆ ಇಲ್ಲಿಗೆ ಬಂದು ಸ್ವಾಮಿಗೆ ಒಬ್ಬಟ್ಟನ್ನ ಒಪ್ಪಿಸ್ತೀವಿ ಅಂತ ಹರಕೆ ಹೊತ್ತುಕೊಂಡ್ರೆ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಎಂದು ಹೇಳಲಾಗುತ್ತೆ ಅಲ್ಲದೆ ಶಿವಲಿಂಗದ ಮುಂದೆ ಒಂದು ಪುಟ್ಟದಾದ ಕೊಳವಿತ್ತು ಈ ಕೊಳವನ್ನ ಸುವರ್ಣಮುಖಿ ನದಿಯ ಉಗಮ ಸ್ಥಾನ ಎಂದು ಕರೆಯಲಾಗುತ್ತೆ ಇಲ್ಲಿ ಹರಿಯುವ ನೀರಿಗೆ ಅಪಾರ ಪ್ರಮಾಣದ ಔಷಧೀಯ ಗುಣಗಳಿದ್ದು ಈ ನೀರಿನಿಂದ ಸ್ನಾನ ಮಾಡಿದ್ರೆ ಅಥವಾ ಮೈ ಮೇಲೆ ಪ್ರೋಕ್ಷಿಸಿಕೊಂಡರೆ ಸಕಲ ರೋಗಗಳು ದೂರವಾಗುತ್ತೆ ಎನ್ನುವುದು ಇಲ್ಲಿಗೆ ಬಂದು ತೀರ್ಥ ಸ್ನಾನ ಮಾಡಿದ ಭಕ್ತರ ಮನದ ಮಾತಾಗಿದೆ ಇನ್ನು ಈ ಕ್ಷೇತ್ರಕ್ಕೂ ರಾಮಾಯಣ ಕಾಲಕ್ಕೂ ಒಂದು ಬಿಡಿಸಲಾರದ ನಂಟಿದ್ದು ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಶ್ರೀರಾಮ ಲಕ್ಷ್ಮಣರು ರಾವಣನ ಜೊತೆ ಯುದ್ಧ ಮಾಡುವಾಗ ಯುದ್ಧದಲ್ಲಿ ಲಕ್ಷ್ಮಣ ಮೂರ್ಛೆ ಹೋಗ್ತಾನೆ ಆಗ ಹನುಮಂತನು ಸಂಜೀವಿನಿ ಪರ್ವತವನ್ನೆತ್ತಿಕೊಂಡು ಬರುತ್ತಾನೆ ಹೀಗೆ ಆಂಜನೇಯನು ಸಂಜೀವಿನಿ ಪರ್ವತವನ್ನ ಹೊತ್ತುಕೊಂಡು ಬರುವಾಗ ಆ ಪರ್ವತದ ಸಣ್ಣ ತುಣುಕೊಂದು ಈ ಸಿದ್ಧರ ಬೆಟ್ಟದ ಮೇಲೆ ಬಿತ್ತೆಂಬ ಪ್ರತೀತಿ ಇದೆ ಹೀಗಾಗಿಯೇ ಈ ಕ್ಷೇತ್ರದಲ್ಲಿ ರೋಗಗಳನ್ನು ದೂರ ಮಾಡುವ ಸಂಜೀವಿನಿ ಸಸ್ಯಗಳು ಬೆಳೆಯುತ್ತವೆ ಎಂದು ಹೇಳಲಾಗುತ್ತೆ ಹೇರಳವಾದ ವನರಾಶಿಯನ್ನ ಹೊಂದಿರುವ ಇಲ್ಲಿನ ಸಸ್ಯ ಪ್ರಭೇದಗಳು ಭಾರತದಲ್ಲಿ ಮತ್ತೆಲ್ಲೂ ಕಾಣುವುದಕ್ಕೆ ಸಾಧ್ಯವಿಲ್ಲ ಎನ್ನಲಾಗುತ್ತೆ ಈ ಕಾರಣದಿಂದಲೇ ಈ ತಪೋಕ್ಷೇತ್ರವನ್ನ ಕರ್ನಾಟಕ ಸಂಜೀವಿನಿ ಬೆಟ್ಟ ಎಂದು ಕರೆಯಲಾಗುತ್ತೆ ಇಲ್ಲಿನ ಕಲ್ಲು ಬಂಡೆಯ ಗವಿಯೊಳಗಡೆ ರೇವಣ ಸಿದ್ದೇಶ್ವರರು ಎಡೆಯೂರಿನ ಸಿದ್ದಲಿಂಗೇಶ್ವರರು ಗೋಸಲ ಸಿದ್ದೇಶ್ವರರು ಅಡವಿ ಸಿದ್ದೇಶ್ವರರು ಹೀಗೆ ಇನ್ನೂ ಅನೇಕ ಸಿದ್ಧಿ ಪುರುಷರು ತಪಸ್ಸನ್ನಾಚರಿಸಿದ್ದಾರೆ ಹೀಗಾಗಿ ಈ ಕ್ಷೇತ್ರಕ್ಕೆ ಬಂದರೆ ಮನದಲ್ಲಿರುವ ಕಾರ್ಯಗಳು ಸಿದ್ಧಿ ಆಗುತ್ತವಂತೆ ಶ್ರಾವಣ ಮಾಸ ಹಾಗೂ ಕಾರ್ತೀಕ ಮಾಸದಂದು ಸಿದ್ದೇಶ್ವರ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗುತ್ತೆ ಇಲ್ಲಿಗೆ ಬರುವ ಪ್ರತಿ ಭಕ್ತಾದಿಗಳಿಗೂ ಉಚಿತವಾದ ಅನ್ನದಾಸೋಹದ ವ್ಯವಸ್ಥೆ ಇದ್ದು ಪ್ರತಿ ಸೋಮವಾರ ಸಿದ್ದೇಶ್ವರರಿಗೆ ರುದ್ರಾಭಿಷೇಕವನ್ನ ಸಲ್ಲಿಸಲಾಗುತ್ತೆ ಮಹಾಮಹಿಮರ ತಪಸ್ಸಿನಿಂದ ಜಾಗೃತವಾದ ಈ ಕ್ಷೇತ್ರಕ್ಕೆ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ ಭೇಟಿ ನೀಡಬಹುದಾಗಿದೆ ಸಿದ್ದರ ಬೆಟ್ಟವು ತುಮಕೂರು ಜಿಲ್ಲೆಯ ತೋವಿನಕೆರೆ ಮಾರ್ಗದಲ್ಲಿ ಸಾಗುವ ತುಂಬಾಡಿಯ ಸಮೀಪದಲ್ಲಿರುವ ಪುಣ್ಯಕ್ಷೇತ್ರವಾಗಿದ್ದು ಈ ಜಾಗೃತ ಸ್ಥಳವು ರಾಜಧಾನಿ ಬೆಂಗಳೂರಿನಿಂದ 100 ಕಿಲೋಮೀಟರ್ ಹಾಸನದಿಂದ 179 ಕಿಲೋಮೀಟರ್ ತುಮಕೂರಿನಿಂದ 32 ಕಿಲೋಮೀಟರ್ ತುಂಬಾಡಿಯಿಂದ 12 ಕಿಲೋಮೀಟರ್ ದೂರದಲ್ಲಿದೆ ತುಮಕೂರಿನಿಂದ ಸಿದ್ದರ ಬೆಟ್ಟಕ್ಕೆ ಸಾಕಷ್ಟು ಬಸ್ ಸೌಲಭ್ಯವಿದ್ದು ತುಂಬಾಡಿಯಿಂದ ಬಾಡಿಗೆ ವಾಹನ ಮಾಡಿಸಿಕೊಂಡು ಕೂಡ ಈ ಕ್ಷೇತ್ರಕ್ಕೆ ತಲುಪಬಹುದಾಗಿದೆ ಸಾಧ್ಯವಾದ್ರೆ ಜೀವಮಾನದಲ್ಲಿ ಒಮ್ಮೆ ನೀವು ಕೂಡ ಹಚ್ಚ ಹಸಿರಿನಿಂದ ಕಂಗೊಳಿಸೋ ಈ ಪುಣ್ಯ ತಾಣವನ್ನ ದರ್ಶನ ಮಾಡಿ ಕೃತಾರ್ಥರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು ನಮ್ಮ ಇಮೇಲ್ ಐಡಿ inspirekannadachannel@gmail.com ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಂದನೆಗಳು